ಧಾರವಾಡದ ಎಸ್‌ಸಿಸಿಐ ಕಮ್ಯುನಿಸ್ಟ್ ಪಕ್ಷದ ಕಚೇರಿಯಲ್ಲಿ ಈ ಬಾರಿ ಧಾರವಾಡ ಗ್ರಾಮೀಣ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಿರುವ ಕಾಮ್ರೇಡ್ ಮಧುಲತಾ ಗೌಡರ ಪರವಾಗಿ ಶುಕ್ರವಾರ ಪ್ರಚಾರ ಸಭೆ ನಡೆಯಿತು. ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ವಿವಿಧ ಹಳ್ಳಿಗಳಿಂದ ಪಕ್ಷದ ಕಾರ್ಯಕರ್ತರು ಬೆಂಬಲಿಗರು ಸಭೆಯಲ್ಲಿ ಹಾಜರಿದ್ದು ಮಧುಲತಾ ಗೌಡರವರ ಪರವಾಗಿ ತಮ್ಮ ಹಳ್ಳಿಗಳಲ್ಲಿ ಪ್ರಚಾರ ನಡೆಸುವುದಾಗಿ ವಾಗ್ದಾನ ಮಾಡಿದರು. ಸಭೆ ಕುರಿತು ಮಾತನಾಡಿದ ಪಕ್ಷದ ರಾಜ್ಯ ಸಮಿತಿ ಸದಸ್ಯರಾದ ರಾಮಂಜನಪ್ಪ ಆಲ್ದಳ್ಳಿ ಅವರು ದುಡಿಯುವ ಜನರಿಗಾಗಿ ನಮ್ಮ ಪಕ್ಷ ಕೆಲಸ ಮಾಡುತ್ತಿದೆ. ಜನ ಹೋರಾಟಗಳನ್ನು ಕಟ್ಟುವ ಮೂಲಕ ಜನಪರ ಧ್ವನಿಯನ್ನು ಸದನದಲ್ಲಿ ಎತ್ತಲು ಹೋರಾಟಗಳ ಹಿನ್ನೆಲೆಯಿಂದ ಬಂದ ಎಸ್‌ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿ ಕಾಮ್ರೇಡ್ ಮಧುಲತಾ ಗೌಡರಿಗೆ ನಿಮ್ಮ ಮತ ನೀಡುವಂತೆ ಮನವಿ ಮಾಡಿದರು. ಎಂಎ ಮಾಡೋ ಕಾಲಕ್ಕೆ ರ್ಯಾಂಕ್ ಬಂದರು, ಅದಕ್ಕೆ ಮುಂದೆ ಅವರು ಪಿಯು ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದರು. ಯಾವುದು ಆಲ್ ಟೈಮ್ ಗೆಸ್ಟ್ ಲೆಕ್ಚರರ್, ಪರ್ಮನೆಂಟ್ ಲೆಕ್ಚರರ್ ಆಗಿದ್ದರು. ಆದರೆ ನಮ್ಮ ಪಾರ್ಟಿ ಹೋರಾಟ ಮಾಡ್ತಾ ಮಾಡ್ತಾರೆ ಅನ್ನಿಸ್ತು. ನಾನು ಜಾಬ್ ಮಾಡ್ಕೊಂಡು ಪಾರ್ಟಿ ವರ್ಕ್ ಮಾಡಕ್ಕೆ ಆಗೋದಿಲ್ಲ ಅಂತ ಜಾಬ್ ಬಿಟ್ಬಿಟ್ರು. ರಾಜೇನು ಕೊಟ್ಟರು ಅವರು ತಮ್ಮ ಲೆಕ್ಚರ್ ಪೋಸ್ಟ್ಗೆ ರಾಜೀನಾಮೆ ಕೊಟ್ಟಾಗಲೇ 5 ವರ್ಷ ಆಯ್ತು. ನಮ್ಮ ಪಕ್ಷದ ಅಭ್ಯರ್ಥಿ ತರ ಇನ್ನೊಂದು ಪಕ್ಷದ ಅಭ್ಯರ್ಥಿ ಇದ್ರೆ ಓಟ್ ಅವ್ರಿಗೆ ಯಾಕೆ ಅಂತ ಹೇಳಬೇಕಿದ್ರು. ನಾವು ನಮ್ಗೆ ಓಟ್ ಹಾಕ್ಬೇಕು. ನಮ್ಮ ಪಕ್ಷದ ಹೋರಾಟ ಪ್ರಾಮಾಣಿಕವಾಗಿದ್ರೆ ನಮ್ಗೆ ಓಟ್ ಹಾಕ್ಬೇಕು. ನೀವು ಜನಗಳೇ, ನಾನು ನಿಮ್ಗೆ ಹೇಳ್ತೀನಿ, ನಾನು ಈ ಮಾತು ನೀವು ಜನಗಳಿಗೆ ಹೇಳ್ಬೇಕು, ನಾನು ಯಾರನ್ನು ಹೇಳ್ತಾ ಇದ್ದೀನಿ. ನಾನು ನಮ್ಮ ಪಕ್ಷದ ಅಭ್ಯರ್ಥಿ ತರ ಪ್ರಾಮಾಣಿಕವಾಗಿರ್ತಕ್ಕಂಥವ್ರು, ಸಮಾಜಕ್ಕೆ ಕ್ರಾಂತಿಗೆ ಹೋರಾಟಕ್ಕೆ ಮುಡಿಪಾಗಿಟ್ಟುಕೊಂಡಿರ್ತಕ್ಕಂಥವ್ರು ಇನ್ನೊಬ್ರು ಇದಾರ ತೋರಿಸ್ರಿ. ಸಭೆಯಲ್ಲಿ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಲಕ್ಷ್ಮಣ್ ಜಡಗಣ್ಣಪರ್, ಮುಖಂಡರುಗಳಾದ ಗಂಗಾಧರ್ ಬಡ್ಗೇರ್, ಭವಾನಿ ಶಂಕರ್, ದೀಪಾ ಧಾರವಾಡ್, ಭುವನ ಬಳ್ಳಾರಿ, ಗಂಗಾ ಕೋಕರೆ, ದೇವಮ್ಮ ಹಾಗೂ ಪಕ್ಷದ ಕಾರ್ಯಕರ್ತರು ಇದ್ದರು.